ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಒಂದು ಶಾಲೆಯಲ್ಲಿ ಒಬ್ಬ ಗಣಿತ ಶಿಕ್ಷಕ ಇರ್ತಾನೆ. ಅವರು ಗಣಿತ ಶಿಕ್ಷಕರಂದ್ರೆ ಯಾವಾಗಲೂ ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ, ನನಗೆ ಗೊತ್ತಿದ್ದಂಗೆ. ಅವರು ಹಾಗೆ ಪಾಠ ಮಾಡ್ತಾ ಇರ್ತಾರೆ, ಕರೆಕ್ಟ್ 10 ಗಂಟೆಗೆ ಶಾಲೆ ಸ್ಟಾರ್ಟ್ ಆಗುತ್ತೆ. ಅವರ ಒಂದು ಅಭ್ಯಾಸ ಏನು ಅಂತಂದ್ರೆ, ದಿನ ಅವರು ಕ್ಲಾಸಿಗೆ ಎಂಟ್ರಿ ಆದ ತಕ್ಷಣ ಬೋರ್ಡ್ ಮೇಲೆ ಎರಡು ಭಾಗ ಮಾಡ್ತಾರೆ. ಬಲಗಡೆಯಲ್ಲಿ ಇರೋ ಭಾಗ ಹೋಮ್ ವರ್ಕ್ ಅಂತ, ಅಂದ್ರೆ ನಾಳೆಗೆ ಇದನ್ನ ಮಾಡ್ಕೊಂಡ್ ಬರ್ಬೇಕು ಅಂತ. ಎಡಗಡೆ ಇರೋ ಭಾಗ ನಾರ್ಮಲ್ ಪಾಠ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ 10 ಗಂಟೆಗೆ ಹೀಗೆ ಪಾಠ ಮಾಡ್ತಾ ಇರ್ತಾರೆ. ಒಂದ್ ಹುಡುಗ ಅಕಸ್ಮಾತ್ ಆಗಿ ಲೇಟ್ ಆಗಿ ಬಂದ್ಬಿಡ್ತಾನೆ, 10:15 ಬಂದ್ಬಿಡ್ತಾನೆ. ಸೊ ಅವ್ರು ಏನ್ ಮಾಡ್ತಾರೆ, ಆಯ್ತು ಬೇಗ ಬಂದಿದ್ಯಾ, ಬೇಗ ಬಂದ್ಬಿಡು ಒಳಗಡೆ, ನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಕರ್ಕೊಳ್ತಾರೆ. ಅವನು ಹಾಗೆ ಕೂತ್ಕೊಳ್ತಾನೆ. ಪಾಠ ಮಧ್ಯಕ್ಕೆ ನಡೀತಾ ಇರುತ್ತೆ, ಬೇರೆಯವ್ರನ್ನ ಮಾತಾಡ್ಸಂಗೋಲ್ಲ, ಯಾಕಂದ್ರೆ ಅವ್ರು ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ, ಮಾತಾಡ್ಸಿದ್ರೆ ಹೊರ ಕಳಿಸ್ಬಿಡ್ತಾರೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಅವರು ಎರಡು ಭಾಗ ಮಾಡಿರ್ತಾರೆ ಅಂತ ಅಂದ ನಾನು, ಬಲಗಡೆ ಭಾಗದಲ್ಲಿ ಏನು ಬರೆದಿರ್ತಾರೆ ಅದನ್ನ ಅವನು ಹೋಮ್ವರ್ಕ್ ಅಂತ ಹೇಳಿ ಬರ್ಕೊಂಡ್ಬಿಡ್ತಾನೆ. ಬರ್ಕೊಂಡು ಹೀಗೆ ಕ್ಲಾಸ್ ಮುಗಿಯುತ್ತೆ. ಒಂದ್ ವಾರ ಆದ್ಮೇಲೆ ಅವರ ಚೇಂಬರ್ಗೆ ಆ ಹುಡುಗ ಬರ್ತಾನೆ. ಆ ಹುಡುಗ ಬಂದು, ಸರ್ ನನ್ನ ಕ್ಷಮಿಸಿ, ನಾನು ನೀವು ಒಂದ್ ವಾರದ ಹಿಂದೆ ಹಾಕೊಟ್ಟಿರೋ ಹೋಮ್ವರ್ಕ್ ನ ಮಾಡಕ್ಕೆ ಒಂದ್ ವಾರ ತಗೊಂಡೆ, ದಯವಿಟ್ಟು ನನ್ನ ಕ್ಷಮಿಸಿ, ಇದು ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತು, ನಾರ್ಮಲ್ ಹೋಮ್ವರ್ಕ್ ಕಿಂತ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು, ಅದಕ್ಕೆ ನಾನು ಒಂದ್ ವಾರ ತಗೊಂಡೆ, ದಯವಿಟ್ಟು ನನಗೇನು ಪನಿಷ್ಮೆಂಟ್ ಕೊಡಬೇಡಿ ಅಂತ ಹೇಳ್ತಾನೆ. ಅವಾಗ ಶಿಕ್ಷಕ ಯೋಚನೆ ಮಾಡ್ತಾನೆ, ಯಾವ ಹೋಮ್ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು ಅಂತ. ಅದೇ ಸರ್, ನಾನು ಅವತ್ತು ಲೇಟ್ ಬಂದಲ್ಲ, ಅವತ್ತು ಸ್ವಲ್ಪ 15 ನಿಮಿಷ ಲೇಟ್ ಆಗ್ಬಿಡ್ತು, ಅವತ್ತು ನಾನು ಬೇಗ ಬೇಗ ಬರ್ಕೊಂಡ್ಬಿಟ್ಟೆ, ಆದ್ರೆ ಅದನ್ನ ಮಾಡಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯ್ತು, ಅದಕ್ಕೆ ಒಂದ್ ವಾರ ತಗೊಂಡೆ ಸರ್ ಅಂತ. ಅಲ್ಲ, ನನಗೆ ನೆನಪಾಗ್ತಾ ಇಲ್ಲ, ಇನ್ನು ಯಾವ್ದು ಅಷ್ಟೊಂದು ಕಷ್ಟದ ಹೋಮ್ವರ್ಕ್ ನಾನು ಕೊಟ್ಟೇ ಇಲ್ವಲ್ಲ, ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ. ಅವನು ಅವಾಗ ಡೇಟ್ ಹೇಳ್ತಾನೆ, ಯಾವ ದಿನ ಅವ್ರು ಕೊಟ್ಟಿದ್ರು ಅದನ್ನ ಅಂತ. ಆ ಡೇಟ್ ಅಲ್ಲಿ ಏನಾಗಿತ್ತು ಅಂತೇಳಿ ಒಂದ್ ಸ್ವಲ್ಪ ನಾವು ಒಂದ್ ವಾರದ ಹಿಂದೆ ಹೋಗಿ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿದಾಗ, ಅವನು ಬರೋಕ್ಕಿಂತ ಮುಂಚೆ ಎರಡು ಭಾಗ ಮಾಡಿರ್ತಾರಲ್ಲ ಸರ್, ಬಲಗಡೆಯಲ್ಲಿ ಒಂದು ಇಕ್ವೇಶನ್ಸ್ ನ ಬರೆದಿರ್ತಾರೆ ಗಣಿತದಲ್ಲಿ, ಅದನ್ನ ಬರೆದು ಸ್ಟೂಡೆಂಟ್ಸ್ ಗೆ ಹೇಳ್ತಾರೆ, ನೋಡಿ ಸ್ಟೂಡೆಂಟ್ಸ್, ಈ ಬಲಗಡೆಯಲ್ಲಿ ಏನು ಬರೆದಿದೆ, ಇದು ಇದುವರೆಗೂ ಯಾವ ಗಣಿತಜ್ಞನು ಯಾವ ಒಂದು ಫಿಸಿಸಿಸ್ಟ್ ಗಳಿಂದ ಸಾಲ್ವ್ ಆಗದೆ ಇರತಕ್ಕಂತ ಕ್ವಶನ್ ಇದು, ನಿಮಗೆ ಗೊತ್ತಿರಲಿ ಅಂತ ಇಲ್ಲಿ ಬರೆದಿದ್ದೀನಿ ಅಂತ ಹೇಳಿ ಆ ಜಾಗದಲ್ಲಿ ಅವರು ಅದನ್ನ ಬರೆದಿರ್ತಾರೆ. ಆದ್ರೆ ಈ ಲೇಟ್ ಆಗಿ ಬಂದ ಹುಡುಗ ಅದನ್ನ ಹೋಮ್ವರ್ಕ್ ಅಂತ ತಿಳ್ಕೊಂಡ್ಬಿಟ್ಟು, ಸರ್ ಕೊಟ್ಟಿದ್ದಾರೆ ನಾನು ಹೆಂಗಾದ್ರೂ ಮಾಡಿ ತೋರಿಸ್ಲೇಬೇಕು, ಇದು ಹೋಮ್ವರ್ಕ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಅವನು ಹೆಂಗೋ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಸಾಲ್ವ್ ಮಾಡ್ಕೊಂಡ್ ಬಂದಿದ್ದಾನೆ. ಅದನ್ನ ಅವರು ಅಧ್ಯಯನ ಮಾಡ್ತಾರೆ, ಇವನೇನು ಆನ್ಸರ್ ತಂದಿದ್ದಾನೆ ಆ ಒಂದು ಹೋಮ್ವರ್ಕ್ ಗೆ, ಅದನ್ನ ಅವ್ರು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ, ಇವನು ಮಾಡಿರೋದು ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ. ಯಾರು ಯಾವತ್ತು ಸಾಲ್ವ್ ಮಾಡದೇ ಇರತಕ್ಕಂತ ಗಣಿತ ಶಾಸ್ತ್ರಜ್ಞರು ಯಾರು ಮಾಡದೇ ಇರತಕ್ಕಂತ ಹೋಮ್ವರ್ಕ್ ನ ಈ ಹುಡುಗ ಒಂದು ಹೋಮ್ವರ್ಕ್ ಅಂತ ತಿಳ್ಕೊಂಡು ಮಾಡಿದಾನೆ ಅಂತ ಹೇಳಿ ಅವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸೊ ಈ ಕಥೆಯಿಂದ ನಮಗೆ ಏನ್ ತಿಳಿದು ಬರುತ್ತೆ, ಈ ಕಥೆಯಿಂದ ಏನ್ ತಿಳಿದು ಬರುತ್ತೆ ಅಂತಂದ್ರೆ, ಕೆಲವೊಂದ್ಸಲ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಅಕಂಪ್ಲಿಷ್ಮೆಂಟ್ಸ್ ಅಥವಾ ಯಾವ್ದಾದ್ರು ಒಂದು ಕೆಲಸಗಳು, ಯಾವ್ದಾದ್ರು ಒಂದು ಗುರಿಯನ್ನು ನಾವು ತಲುಪಬೇಕು ಅಂತಂದ್ರೆ ನಮ್ಮ ದೃಷ್ಟಿ ಹೇಗಿರಬೇಕು ಅನ್ನೋದನ್ನ ಆ ಹುಡುಗ ತೋರಿಸ್ಕೊಡ್ತಾನೆ. ಅವನ ಮನಸ್ಸಲ್ಲಿ ಅದರ ಒಂದು ಅದು ಏನು, ಅದು ಎಷ್ಟು ಕಷ್ಟ, ಇದು ಯಾವುದು ಒಂದು ಇರಲಿಲ್ಲ ಮನಸ್ಸಿನಲ್ಲಿ. ಅಂದ್ರೆ ಅವನಿಗೆ ಆ ಒಂದು ಪ್ರಾಬ್ಲಮ್ನ ಬಗ್ಗೆ ಇನ್ಫಾರ್ಮೇಶನ್ ಅನ್ನೋದು ತುಂಬಾ ಕಡಿಮೆ ಇತ್ತು. ಸೊ ಅವನು ಏನ್ ಬಂದ, ನಾರ್ಮಲ್ ಆಗಿ ಬಂದ, ಅದು ಅವನಿಗೆ ಹೋಮ್ವರ್ಕ್ ಅಂತಾನೆ ಅನಿಸ್ತು. ಮನೆಗೆ ಹೋದ, ಒಂದ್ಸಲ ಕಷ್ಟಪಟ್ಟ ಬರ್ಲಿಲ್ಲ, ಎರಡ್ ಸಲ ಕಷ್ಟಪಟ್ಟ, ಹೆಂಗಾದ್ರು ತೋರಿಸ್ಲೇಬೇಕು ಗಣಿತ ಸರ್ ನಮ್ಗೆ, ಇಲ್ಲದ್ರೆ ಹೊಡಿತಾರೆ ಅಥವಾ ಬೈತಾರೆ ಅಂತ ಒಂದು ಆ ಒಂದು ಮೈಂಡ್ ಸೆಟ್ ಇತ್ತಲ್ಲ, ಆ ಒಂದು ಗುರಿ ಅನ್ನೋದಿತ್ತಲ್ಲ, ಅದರಿಂದ ಅವನು ಅದನ್ನ ಸಾಧಿಸ್ಬಿಟ್ಟ. ಸೊ ಇದೇ ತರ ನೀವು ನೋಡ್ತಾ ಇರಿ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟದ ಸಂಗತಿಗಳು ಅಥವಾ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತೇಳಿ ನೀವು ಹೊರಟಾಗ ಅದರಿಂದ ಏನಾಗುತ್ತೆ ಮತ್ತು ಅದು ಎಷ್ಟು ಕಷ್ಟ ಅಂತೇಳಿ ನಮಗೆ ಮುಂಚೆನೆ ಗೊತ್ತಾಗ್ಬಿಟ್ರೆ ನಮ್ಮ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅದ್ರ ಬದಲು ಒಂದು ಕೆಲಸ ಮಾಡಬೇಕು, ಒಂದು ಕಾರ್ಯವನ್ನು ನಾನು ಸಾಧನೆ ಮಾಡಬೇಕು ಅಂತಂದ್ರೆ ಅದೇ ಒಂದು ವೇಯಲ್ಲಿ ನಾವು ಗುರಿಯಿಂದ ಮಾಡಬೇಕೇ ಹೊರತು ಅದರ ಔಟ್ಕಮ್ಸ್ಗಳಾಗ್ಲಿ ಅಥವಾ ಅದು ಎಷ್ಟು ಕಷ್ಟ ಅಥವಾ ಅದನ್ನು ಇನ್ನೊಬ್ರು ಮಾಡಿರುವ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅದನ್ನೆಲ್ಲ ಕೇಳಿದ್ರೆ ಇದು ಇನ್ಫಾರ್ಮೇಶನ್ ಮಿಕ್ಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದೇ ಕೈಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಹಿಡ್ಕೊಂಡಿರ್ತೀರಲ್ಲ ಮೊಬೈಲ್, ಅದನ್ನ ಆ ಮೊಬೈಲಿಂದ ಸರಿಯಾಗಿ ಗಮನಿಸಿ, ಅದು ಏನಿರುತ್ತೆ, ಒಂದು ಸ್ಕ್ರೀನ್ ಇರುತ್ತೆ, ಅದರಲ್ಲಿ ನೀವು ಡಯಲ್ ಮಾಡ್ಬೋದು, ವಾಟ್ಸಪ್ ನೋಡ್ಬೋದು, ಯೂಟ್ಯೂಬ್ ಮತ್ತೆ ಗೂಗಲ್ ಈ ತರ ಬ್ರೌಸರ್ ಎಲ್ಲ ಮಾಡ್ಬೋದು. ಆದ್ರೆ ಮೊಬೈಲ್ ಒಳಗಡೆ ಏನಿರುತ್ತೆ, ಒಂದು ನಿಮಗೆ ಮೊಬೈಲ್ ಚಿಪ್ ಇರುತ್ತೆ, ಅದರೊಳಗಡೆ ಲೋ ನಾಯ್ಸ್ ಆಂಪ್ಲಿಫೈಯರ್ ಇರುತ್ತೆ, ಅದರೊಳಗಡೆ GPS ಆಂಟನಾ ಇರುತ್ತೆ, ಪ್ಯಾಚ್ ಆಂಟನಾ ಇರುತ್ತೆ. ಆದ್ರೆ ಒಬ್ಬ ಮೊಬೈಲ್ ಪರ್ಚೇಸ್ ಮಾಡುವ ಕನ್ಸ್ಯೂಮರ್
ಇವೆಲ್ಲ ತಿಳ್ಕೊಬೇಕ, ಮೊಬೈಲ್ ಒಳಗಡೆ ಏನಿದೆ ಅವೆಲ್ಲ ಅವನಿಗೆ ಗೊತ್ತಾಗ್ಬೇಕಾ? ಗೊತ್ತಾಗ್ಬೇಕಾಗಿಲ್ಲ, ಯಾಕಂದ್ರೆ ಅವನು ಮಾಡೋದು ಬರೇ ಹೊರಗಿನ ಒಂದು ಇಂಟರ್ಫೇಸ್ ಏನಿದೆ ಅದನ್ನ ಮಾತ್ರ ಅವನು ಯೂಸ್ ಮಾಡ್ತಾ ಇರ್ತಾನೆ. ಇದೇ ತರ ನಿಮ್ಮ ಲೈಫ್ ಅಲ್ಲಿ ನಡೆಯೋ ಘಟನೆಗಳು, ನಮ್ಮ ಲೈಫ್ ಅಲ್ಲಿ ಘಟನೆ ನಡೆಯೋಗಳು ಹೆಂಗಾಗುತ್ತೆ, ಅದು ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಈಸಿ ಆಗುತ್ತೆ, ಇವೆಲ್ಲ ನಮಗೆ ಬೇಕಿಲ್ಲ. ಅದು ಆಗುವುದು, ಅದು ಆಗ್ಬೇಕಷ್ಟೇ, ಇಷ್ಟೇ ನಮಗೆ ಬೇಕಿರೋದು. ಹೌದು, ಅದಕ್ಕೆ ಕೆಲವೊಂದು ಘಟನೆಗಳಿಗೆ ನಾವು ಬಹಳ ಕಷ್ಟ ಪಡಬೇಕಾಗುತ್ತೆ, ಕೆಲವೊಂದು ನಿಜವಾಗ್ಲೂ ಕಷ್ಟ ಇರ್ತವೆ. ಆದ್ರೆ ನೀವು ಅದನ್ನೇ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾ ಹೋದ್ರೆ ಅದು ಆಗಲ್ಲ. ಯಾಕಂದ್ರೆ ಇದಕ್ಕೆ ಟಾವೋಯಿಸಂ ಅಂತ ಕೂಡ ಅಂತೀವಿ. ನಾವು ಎಷ್ಟು ಕೆಲಸಗಳನ್ನ ಆಗ್ಬೇಕು ಆಗ್ಬೇಕು ಅಂತ ಪ್ರಯತ್ನ ಪಟ್ಟು ಮಾಡ್ತೀವೋ ಅಷ್ಟು ಆಗೋದಿಲ್ಲ ಆಗೋದಿಲ್ಲ ಅಂತ ಅನಿಸ್ತಾ ಹೋಗುತ್ತೆ. ಆದ್ರೆ ಎಷ್ಟು ಕೆಲಸಗಳನ್ನ ಓಕೆ ಒಂದು ಸಲ ಅನ್ಕೋಬೇಕು ಇದು ಆಗ್ಬೇಕು ಅಂತ, ಈ ತರ ಅನ್ಕೊಂಡು ಅದನ್ನ ಆ ಒಂದು ಏನು ಅಬ್ಸೆಷನ್ ಅಂತ ಏನಿದೆ ಅದನ್ನ ಬಿಟ್ಟಾಕ್ಬೇಕು. ಇದು ಆಗ್ಲೇಬೇಕು ಈ ತರ ಮಾಡ್ಬಾರ್ದು. ಓಕೆ, ಇವಾಗ ಇದು ಆಗ್ಬೇಕು ಹಿಂಗ್ ಮಾಡ್ತಾ ಇದ್ದೀನಿ ನಾನು, ಈ ಗುರಿಯಿಂದ ಹೋಗ್ತಾ ಇದ್ದೀನಿ, ಇಷ್ಟೇ ಒಂದು ಇನ್ಫಾರ್ಮೇಶನ್ ಇಂದ ಮುಂದುವರೆದ್ರೆ ಈ ಹುಡುಗನ ತರ ಎಂಥದೇ ಒಂದು ಅಸಾಧ್ಯ ಕೆಲಸಗಳು ಸಾಧ್ಯ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಟ್ರೈ ಮಾಡ್ತೀನಿ. ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.